ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ಪ್ರಿಯ ದೈವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನು ನಿಮ್ಮನ್ನು ನೋಡಿ ಒಂದು ವಾಕ್ಯವನ್ನು ಮಾತನಾಡ್ತಾ ಇದ್ರೆ, ಯೋಹಾನ್ ಬರೆದ ಸುವಾರ್ತೆ 10:10 ವಚನದಲ್ಲಿ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಪ್ರಿಯ ದೈವ ಜನರೇ, ಈ ತಿಂಗಳಲ್ಲಿ ವಿಶೇಷವಾಗಿ ಕರ್ತನು ನಮಗೆ ವಾಗ್ದಾನವಾಗಿ ಕೊಟ್ಟಿರುವ ತಿಂಗಳು ಏನೆಂದರೆ, ಇದು ಶುಭ ಸಮಾಚಾರಗಳನ್ನು ಕೇಳಿಸಿಕೊಳ್ಳುವ ತಿಂಗಳಾಗಿದೆ. ಹೌದಲ್ವಾ? ನಾನು ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯದ ಪ್ರಕಾರ ನಿಮಗಾಗಿ ಒಂದು ಶುಭ ಸಮಾಚಾರವನ್ನು ನುಡಿಯುವಂಥವನ್ನಾಗ್ತಾ ಇದ್ದೀನಿ. ಏನು ಗೊತ್ತಾ, ಇಷ್ಟು ದಿನಗಳ ಕಾಲ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಳೆದುಕೊಂಡ್ರೆ, ಏನೋ ಒಂದು ನಷ್ಟವಾಯಿತು, ಏನೋ ಒಂದು ಕೊರತೆ ಉಂಟಾಯಿತು, ಏನೋ ಒಂದು ಹಾಳಾಯಿತು, ಯಾವುದೋ ಒಂದು ನಿಮ್ಮ ಕೈ ತಪ್ಪಿ ಹೋಯಿತು, ಬರೀ ನಷ್ಟ, ಸೋಲು, ಅಪಜಯ, ಅವಮಾನ ಇಂಥ ಸುದ್ದಿಗಳನ್ನೇ ಕೇಳ್ಕೊಂಡು ಬಂದಿದ್ದೀರಾ. ಯಾವ ಒಂದು ವಿಷಯದಲ್ಲೂ ಕೂಡ ಏಳಿಗೆ ಇಲ್ಲ, ಆಶೀರ್ವಾದ ಇಲ್ಲ, ಸಮೃದ್ಧಿ ಇಲ್ಲ. ಪ್ರತಿ ದಿನದಲ್ಲೂ ನೋಡುವಾಗ, ಬ್ರದರ್, ನನ್ನ ಲೈಫ್ ಬರೀ ಶೂನ್ಯದಲ್ಲಿ ನಿಂತ್ಕೊಂಡಿದೆ, ನನ್ನ ಲೈಫ್ ಬರೀ ಅವಮಾನದಲ್ಲಿ ನಿಂತ್ಕೊಂಡಿದೆ, ಏನೋ ಒಂದು ಪ್ರಯಾಸಪಟ್ಟು ಮಾಡಿರ್ತೀನಿ, ಕೊನೆ ಹಂತದಲ್ಲಿ ಕೈ ತಪ್ಪಿ ಹೋಗಿದೆ, ಯಾವ ವಿಷಯದಲ್ಲೂ ಕೂಡ ನನಗೆ ಜಯ ಸಿಕ್ಕಿಲ್ಲ, ಯಾವ ವಿಷಯದಲ್ಲೂ ಕೂಡ ನನಗೆ ತೃಪ್ತಿ ಸಿಕ್ಕಿಲ್ಲ, ಸಮೃದ್ಧಿ ಸಿಕ್ಕಿಲ್ಲ, ಆಶೀರ್ವಾದ ಪಡೆದುಕೊಂಡಿಲ್ಲ ಅಂತ ನೀವು ಹೇಳುವ ಸ್ಥಿತಿಯಲ್ಲಿ ಇದ್ದೀರಾ? ಪ್ರಿಯ ದೈವ ಜನರೇ, ಹೌದು. ಈ ಡಿಸೆಂಬರ್ ತಿಂಗಳಲ್ಲಿ ಕರ್ತನು ನಿಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ರೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಬರುತ್ತಾನೆ ಹೊರತು ಇನ್ಯಾವುದಕ್ಕೂ ಬರುವುದಿಲ್ಲ ಅಂತೆ. ಆದರೆ ಯೇಸು ಸ್ವಾಮಿ ನಮಗಾಗಿ ಬಂದದ್ದು ಯಾತಕ್ಕಾಗಿ ಗೊತ್ತಾ? ಸಮೃದ್ಧಿಯನ್ನು ಉಂಟು ಮಾಡುವುದಕ್ಕೆ, ಜೀವವನ್ನು ಉಂಟು ಮಾಡುವುದಕ್ಕೆ, ಅವು ಚೆನ್ನಾಗಿ ಆಶೀರ್ವಾದವಾಗಿ ಇರಬೇಕು ಅನ್ನುವುದಕ್ಕಾಗಿ ಯೇಸು ಬಂದದ್ದು. ಈ ವರ್ಷದ ಎಷ್ಟೋ ಬಾರಿ ನೀವು ನಷ್ಟಗಳನ್ನು ನೋಡಿರ್ಬೋದು, ಸೋಲುಗಳನ್ನು ನೋಡಿರ್ಬೋದು, ಕೈತಪ್ಪಿ ಹೋದ ವಿಷಯಗಳನ್ನು ನೀವು ನೋಡಿರ್ಬೋದು. ಆದರೆ ಈ ಡಿಸೆಂಬರ್ನಲ್ಲಿ ಕರ್ತನು ನಿಮ್ಮನ್ನು ನೋಡಿ ಒಂದು ಶುಭ ಸಮಾಚಾರ ನುಡಿತಾ ಇದ್ದಾರೆ, ಇನ್ನು ಮೇಲೆ ಎಲ್ಲ ಕಾರ್ಯಗಳಿಗೆ ಜೀವ ಉಂಟಾಗುವಂಥದ್ದಾಗ್ತದೆ. ಇಲ್ಲ ಬ್ರದರ್, ತುಂಬ ಉತ್ಸಾಹದಲ್ಲಿ ಆರಂಭಿಸಿರ್ತೀನಿ, ಕೊನೆ ಬಾರಿ ಸೋತು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಕರ್ತನು ನಿಮಗೊಂದು ಜೀವವನ್ನು ಉಂಟು ಮಾಡಿಕೊಡ್ತಾರೆ. ಯಾವ ವಿಷಯದಲ್ಲಿ ಸೋಲು ನೋಡಿದಿರೋ ಅದರಲ್ಲೊಂದು ಜಯವನ್ನು ಉಂಟು ಮಾಡಿಕೊಡ್ತಾರೆ. ಯಾಕೆ ಗೊತ್ತಾ? ಈಗ ನಮ್ಮ ಬಾಳಿಗಾಗಿ ಬಂದಿರುವಂಥ ಕರ್ತನು, ಆತನು ಯೇಸು ಸ್ವಾಮಿ, ಅದು ಜೀವವನ್ನು ಉಂಟು ಮಾಡುವುದಕ್ಕಾಗಿ ಬಂದಿರುವವರು, ಅವರು ಸಮೃದ್ಧಿಯನ್ನು ಉಂಟು ಮಾಡುವುದಕ್ಕಾಗಿ ಬಂದಿರುವವರು. ಯೇಸು ಸ್ವಾಮಿಯನ್ನು ನೀವು ಸ್ವೀಕರಿಸುವುದಾದರೆ, ಕರ್ತನು ನೀವು ಯಾವ್ಯಾವ ಮಂಡಳಗಳಲ್ಲಿ ಸೋಲು ನೋಡಿದ್ರು, ನಷ್ಟ ನೋಡಿದ್ರು, ಕಷ್ಟಗಳನ್ನು ನೋಡಿದ್ರು, ಅವಮಾನಗಳನ್ನು ನೋಡಿದ್ರು, ಅದೇ ಮಂಡಳಗಳಲ್ಲಿ ಆ ಸ್ಥಳದಲ್ಲಿ ಯೇಸು ಬಂದು ಅಲ್ಲಿ ಜೀವವನ್ನು ಉಂಟು ಮಾಡಿಕೊಡ್ತಾರೆ, ಜಯವನ್ನು ಉಂಟು ಮಾಡಿಕೊಡ್ತಾರೆ, ಸಮೃದ್ಧಿಯನ್ನು ಉಂಟು ಮಾಡಿಕೊಡ್ತಾರೆ. ಅವಮಾನದ ಸ್ಥಳಗಳಲ್ಲಿ ಯೇಸು ಬಂದು ನಿಮಗೆ ಮಾನ ಗೌರವಗಳನ್ನು ಉಂಟು ಮಾಡಿಕೊಡುವಂಥವರಾಗ್ತಾರೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ರೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಯಾವುದಕ್ಕೂ ಬರುವುದಿಲ್ಲ. ಆದರೆ ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ, ಅವು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಹಾಗಾಗಿ ಈ ಶುಭ ಸಮಾಚಾರಗಳನ್ನು ಕೇಳಿಸಿಕೊಳ್ಳುವ ತಿಂಗಳಲ್ಲಿ ಕರ್ತನು ನಿಮ್ಮನ್ನು ನೋಡಿ ಒಂದು ಶುಭ ಸಮಾಚಾರವನ್ನು ನುಡಿತಾ ಇದ್ದರೆ, ನಾನು ನಿನ್ನ ಬಾಳಿನಲ್ಲಿ ಬಂದು ಸಮೃದ್ಧಿಯನ್ನು ಉಂಟು ಮಾಡುತ್ತೇನೆ, ಆಶೀರ್ವಾದವನ್ನು ಉಂಟು ಮಾಡುತ್ತೇನೆ, ನಷ್ಟವಾದ ಕಾರ್ಯಗಳಲ್ಲಿ ಅನೇಕ ಏಳಿಗೆಯನ್ನು ಉಂಟು ಮಾಡಿಕೊಡುತ್ತೇನೆ ಅಂತ ಅವರು ವಾಗ್ದಾನ ಮಾಡ್ತಾ ಇದ್ದರೆ ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ಹೌದು ಅಪ್ಪ, ಈ ಡಿಸೆಂಬರ್ ತಿಂಗಳಿನಲ್ಲಿ ಕರ್ತನು ಅಪ್ಪ ನೀನು ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬಂದ ಎಲ್ಲ ಪರಿಸ್ಥಿತಿಗಳು ಇವತ್ತಿಗೆ ಅದು ಕರ್ತನೇ ಕೊನೆಯಾಗಲಿ. ಕರ್ತನೆಪ್ಪ, ಇಂದಿನಿಂದ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ. ಈ ವಾಕ್ಯವನ್ನು ಆಲಿಸ್ತಿರುವವರೆಲ್ಲರ ಜೀವಿತದಲ್ಲಿ ಕರ್ತನೇ ನೀನು ಪ್ರವೇಶಿಸಿ ಅಪ್ಪ ಸಮೃದ್ಧಿಯನ್ನು ಉಂಟು ಮಾಡಿಕೊಡ್ರಿ, ಜೀವವನ್ನು ಉಂಟು ಮಾಡಿಕೊಡ್ರಿ, ಏಳಿಗೆಯನ್ನು ಉಂಟು ಮಾಡಿಕೊಡ್ರಿ, ಅವರ ಜೀವಿತ ಪರಿಸ್ಥಿತಿಗಳನ್ನು ಬದಲು ಮಾಡಿರಿ, ಅವ್ರನ್ನ ಆಶೀರ್ವದಿಸು. ಈ ತಿಂಗಳಲ್ಲಿ ಇಲ್ಲಿಯ ತನಕ ಎಲ್ಲಿ ಬರೀ ನಷ್ಟ, ಸೋಲು, ಅವಮಾನದ ಸುದ್ದಿಗಳನ್ನು ಅವ್ರು ಕೇಳಿದಾರೋ ಆ ಸ್ಥಳದಲ್ಲಿ ಒಂದು ಅಪ್ಪ ಒಂದು ನೋಡುವಾಗ ಶುಭ ಸಮಾಚಾರವನ್ನು ಕೇಳಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಸಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ಗೋಲ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೂರ್.
ಫೋನ್ 9008725814 9008725815. ಗಾಡ್ ಬ್ಲೆಸ್ ಯು.